ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆ ಫೋಟೋಸು ನನಗೂ ಸ್ವಲ್ಪ ತೋರಿಸಿ. ಚಿರು, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ. ಮೊಮ್, ನನ್ನ ಮದುವೆಗೆ ಡೆಕೋರೇಷನ್ ಇಂದ ಹಿಡಿದು ಪ್ಲಾನಿಂಗ್ ಎಲ್ಲ ನೀನೇ ಮಾಡಿದ್ರೆ ಹೇಗೆ? ನನಗೂ ಅದಿಷ್ಟ ಆಗ್ಬೇಕು ತಾನೆ. ಚಿರು, ಮೊಮ್, ಮೊದ್ಲಿಂದನೂ ನಾನು ಕೇಳಿದ್ದೆಲ್ಲ ನೀನು ಕೊಡ್ಸಿದೀಯ, ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕೋ ನಿನ್ ಡಿಸಿಷನ್ ಸರಿ ಇಲ್ಲ ಅಲ್ವಾ? ಇಟ್ಸ್ ಓಕೆ ಮೊಮ್. ಮೊಮ್, ನಿನ್ ಖುಷಿಗೋಸ್ಕರ, ನಿನ್ ಸಮಾಧಾನಕ್ಕೋಸ್ಕರ ನೀನ್ ಹೇಳಿದ ಹುಡುಗಿನೇ ನಾನು ಮದುವೆ ಆಗ್ತೀನಿ. ಆದ್ರೆ ಡೆಕೋರೇಷನ್ ಎಲ್ಲ ಡಾರ್ಕ್ ಪಿಂಕ್ ಅಲ್ಲಿ ಇರ್ಲಿ, ಮತ್ತೆ ನನಗಿಷ್ಟ ಆಗೋ ಹಾಗೆ ಮ್ಯಾನೇಜ್ಮೆಂಟ್ ಇರಬೇಕು. ಓಕೆನಾ? ಅಭಿ ಅವರೇ, ನನ್ ಮಗ ಇಷ್ಟಪಡೋ ಹಾಗೆ ಎಲ್ಲಾನು ಡಾರ್ಕ್ ಪಿಂಕ್ ಅಲ್ಲೇ ಡೆಕೋರೇಷನ್ ಮಾಡಿ, ಆಯ್ತಾ? ಎಸ್ ಮೇಡಮ್. ಮೊಮ್ಮ ಮೊಮ್ಮ, ಒಂದ್ ನಿಮಿಷ. ನೀನ್ ಹೇಳಿದ್ರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ. ಡಾರ್ಕ್ ಪಿಂಕ್ ನನ್ನ ಇಷ್ಟದ ಕಲರ್ ಅಲ್ಲ. ಈ ಮನೆಗೆ ಬರ್ಬೇಕಾಗಿರೋ ಬಾವಿ ಸೊಸೆ ರಾಧಿಕನ್ ಫೇವರೇಟ್ ಕಲರ್. ಚಿರು, ಏನ್ ಮಾತಾಡ್ತಿದ್ಯಾ ನೀನು? ಮೊಮ್ ಇರು ಮೊಮ್, ನನ್ ಮಾತಿನೂ ಮುಗ್ದಿಲ್ಲ. ಆಮೇಲೆ ಸರ್, ಈ ಚೌಟ್ರಿ ಹಾಲ್ ತುಂಬಾ ದೊಡ್ಡದಾಗಿರ್ಬೇಕು. ಓಕೆ ಸರ್. ಹಾಗೆ ಎಲ್ಲಾ ಕಡೆನೂ ಈ ಲೈಟಿಂಗ್ ಡೆಕೋರೇಷನ್ ಚೆನ್ನಾಗಿರ್ಬೇಕು. ಓಕೆ ಸರ್. ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಉಡ್ಬಿ ಫ್ರೆಂಡ್ ಸರ್ಕಲ್ಲು ಎಲ್ಲ ತುಂಬಾ ಜಾಸ್ತಿನೇ ಇದೆ. ಅದಕ್ಕೆ ಚೌಟ್ರಿ ಹಾಲು ತುಂಬಾ ದೊಡ್ಡದಾಗಿರ್ಬೇಕು ಅಂತ ಹೇಳಿದ್ದು. ಶೋರ್ ಸರ್. ಹಾಗೆ ಈ ಮದುವೆ ನಡಿಬಾರ್ದು ಅಂತ ಅನ್ಕೊಂಡಿರೋ ಕೆಟ್ಟ ಮನ್ಸಿರೋರು ತುಂಬಾ ಜನ ಬರ್ತಾರೆ. ಅವರೆಲ್ಲ ನಮ್ಮ ಮ್ಯಾರೇಜ್ ಡೆಕೋರೇಷನ್ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಹೊಟ್ಟೆ ಉರ್ಕೋತಾರಲ್ಲ, ಅವ್ರ ಹೊಟ್ಟೆ ಇನ್ನೂ ಉರಿಸ್ಬೇಕು ಅಂದ್ರೆ ಈ ಫುಡ್ ಇದೆಯಲ್ಲ ಅದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಗಿರ್ಬೇಕು. ಅದರಲ್ಲಿ ಯಾವ ಕಾಂಪ್ರಮೈಸು ನಾನು ಮಾಡ್ಕೊಳ್ಳಲ್ಲ. ಗೊತ್ತಾಯ್ತಾ? ಶೋರ್ ಸರ್. ಸೂಪರ್ ಕಣು ಮಗನೇ. ಹಾಗೆ ಇನ್ನೊಂದು ವಿಷಯ, ನಾನು ನನ್ನ ಉಡ್ಬಿ ಯಾವ ಕಲರ್ ಡ್ರೆಸ್ ಹಾಕೊಂತೀವಿ ಅಂತ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡ್ತೀವಿ. ಓಕೆನಾ? ಅದಕ್ಕೆ ಮ್ಯಾಚ್ ಆಗೋ ಹಾಗೆ ನೀವು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಅರೇಂಜ್ ಮಾಡಬೇಕು. ಖಂಡಿತ ಸರ್. ಅಂಕಲ್, ನಿಮ್ಮ ಮಗನ್ನ ಬಿಟ್ರೆ ಆಂಟಿ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆದ್ಬಿಡ್ತಾನೆ ಅನ್ಸತ್ತೆ. ಅವನ್ ಯಾರ್ ಮಗ? ನನ್ ಮಗ. ಗೆಲುವು ಅನ್ನೋದು ಅಪ್ಪ ಮಗನಿಗೆ ಹುಟ್ಟತಾನೆ ಬಂದಿದೆ. ಏನ್ ರೈಲ್ ಬಿಡ್ತಾರಪ್ಪ? ಏನಂದೆ? ಹೌದು ಅಂದೆ ಅಂಕಲ್. ಬೈದವೆ, ನಾನು ಆಗ್ಲೇ ಹೇಳ್ದಾಗೆ ಈ ಊಟದ ವಿಷಯದಲ್ಲಿ ನನ್ ಕಾಂಪ್ರಮೈಸ್ ಆಗಲ್ಲ. ಕೆಲವ್ರು ವೆಜ್ ತಿಂತಾರೆ, ಕೆಲವ್ರು ನಾನ್ ವೆಜ್ ತಿಂತಾರೆ. ಅದ್ ಎರಡು ಡಿಪಾರ್ಟ್ಮೆಂಟ್ ಸಪ್ರೇಟ್ ಇರಬೇಕು. ಹಾಗೆ ಈ ಮ್ಯಾರೇಜ್ ಇವೆಂಟ್ ಅಲ್ಲಿ ಒಂದಷ್ಟು ಚೆನ್ನಾಗಿರೋ ಎಂಟರ್ಟೈನ್ಮೆಂಟ್ ಇರಬೇಕು. ಈ ಮೆಹಂದಿ, ಡ್ಯಾನ್ಸು, ಆಮೇಲೆ ಟ್ಯಾಟೂ, ಆಮೇಲೆ ಅದೇನಂತಾರೆ, ಫೋಟೋ ತೆಗೆದ ತಕ್ಷಣ ಇನ್ಸ್ಟೆಂಟ್ ಆಗಿ ಪ್ರಿಂಟ್ ಬರುತ್ತಲ್ವಾ, ಅದು ಕೂಡ ಇರಬೇಕು. ಇದ್ರ ಜೊತೆಗೆ ಸ್ಪಾಟ್ ಮ್ಯೂಸಿಕ್, ಫೇಸ್ಬುಕ್ ಲೈವ್, ಹಾಗೆ ಡ್ರೋನ್ ಶಾಟ್ಸು, ಇನ್ನು ಏನೇನೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆಯೋ ಅದೆಲ್ಲಾನು ಇರಬೇಕು. ಎಲ್ಲ ಇರಬೇಕು. ಓಕೆ ಸರ್, ನೀವೇನು ವರಿ ಮಾಡಬೇಡಿ, ಎಲ್ಲ ನಾವು ನೋಡ್ಕೋತೀವಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗೋ ಹಾಗೆ ನಾವೆಲ್ಲ ಡೆಕೋರೇಷನ್ಸ್ ನೀಟಾಗಿ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರಿ ಸರ್, ಬರ್ತೀನಿ. ಮಗ, ನಾವು ಇನ್ನು ಹೊರಡೋಣ, ಯಾಕಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನೋಡು, ನೀನ್ ತುಂಬಾ ಅತ್ಯಾಗಾಡ್ತಾ ಇದೀಯ.
ಯಾವ್ದನ್ ಮನ್ಸಲ್ಲಿ ಇಟ್ಕೊಂಡು ನೀನ್ ಈ ತರ ಎಲ್ಲ ಆಡ್ತಾ ಇದೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಎಸ್ ಮಮ್, ನೀನ್ ಅನ್ಕೊಂಡ ಹಾಗೇನೆ. ರಾಧಿಕನ್ನ ನನ್ ಮನ್ಸಲ್ಲಿ ಇಟ್ಕೊಂಡೆ ನಾನ್ ಹೀಗೆಲ್ಲ ಮಾತಾಡ್ತಿರೋದು. ಮೋಮ್, ನನ್ ಮನ್ಸಲ್ಲಿ ಏನಿದೆ ಅಂತ ನಿನಗೂ ಚೆನ್ನಾಗ್ ಗೊತ್ತಿದೆ. ನೋಡ್ಚಿರು, ಹೆತ್ತ ತಾಯಿ ಮಾತನ್ ಕೇಳ್ದೆ ಇರೋ ಮಕ್ಕಳು ಉದ್ದಾರ ಬೇಜಾರ್ ಮಾಡ್ಕೊಂಡಿದ್ದಾರಕ್ಕ. ಈ ಭಯ ಇರ್ಲಿ ಪವಿತ್ರ, ನನ್ನ ಹತ್ರ ನೀನ್ ಸುಳ್ಳು ಹೇಳ್ತಿಲ್ಲ ತಾನೆ? ಅಕ್ಕ, ನಾನ್ ಯಾಕೆ ಸುಳ್ಳು ಹೇಳಿ, ಇಲ್ಲಿ ನಡೆದಿರೋದು ಹೇಳ್ತಾ ಇದ್ದೀನಿ. ಛೇ, ಇವ್ರು ಹೀಗೆ ಹೇಳ್ತಾರಂತ ನಾನು ಅನ್ಕೊಂಡಿರ್ಲಿಲ್ವಲ್ಲ. ಅತ್ತೆ ಮಾವ ಕಲ್ಕಿ ನೋಡಕ್ ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನೀವೇನು ತಪ್ಪು ತಿಳ್ಕೊಬಿಡಿ ಅಕ್ಕ. ಸರಿ ಪವಿತ್ರ, ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ ಅಕ್ಕ. ಕೇಳಿಸ್ಕೊಂಡ್ರಾ, ಕೇಳಿಸ್ಕೊಂಡ್ರ ಪವಿತ್ರ ಮಾತಾಡಿದ್ದನ್ನ? ನಮ್ ದೊಡ್ಡಪ್ಪ ದೇವ್ರಂತ ಮನುಷ್ಯ, ನಮ್ ಫ್ಯಾಮಿಲಿ ಅವರೆಲ್ಲ ಚೆನ್ನಾಗಿರ್ಬೇಕು ಅಂತ ಯಾವಾಗ್ಲೂ ಬಯಸ್ತಾರೆ. ಅವ್ರ ಕನ್ಸಲ್ಲೂ ನಮಗ್ ಕೆಟ್ಟದಾಗ್ಬೇಕು ಅಂತ ಬಯಸಲ್ಲ, ಗೊತ್ತಾ? ನಮ್ ಕಲ್ಕಿ ಪೊಲೀಸ್ ಆಗ್ಬೇಕು ಅಂತ ನಮ್ ದೊಡ್ಡಪ್ಪ ತುಂಬಾ ಆಸೆ ಪಟ್ಟಿದ್ರು ಚಿರು. ಅಂತವ್ರ ಮೇಲೆ ಸುಳ್ಳಾರೋಪ ಮಾಡ್ತಿದ್ದೀರಲ್ಲ, ನಿಮ್ಗೆಲ್ಲ ಹೆಂಗ್ ಮನ್ಸ್ ಬರುತ್ತೆ ಅಂತ. ರೀ, ನನಗ್ ಗೊತ್ತಿತ್ತು ಕಣ್ರಿ, ಆ ರಾಧಿಕಾ ಎಂತ ಕಿಲಾಡಿ ಅಂತ. ಇವಳನ್ನ ಇಲ್ಲಿಗೆ ಬಿಟ್ಟಿರೋದೆ ಇಲ್ಲಿ ಏನೇ ನಡೆಯತ್ತೆ ಅಂತ ತಿಳ್ಕೊಳಕ್ಕೆ. ಅಕಸ್ಮಾತ್ ನಾನೇನಾದ್ರೂ ಇವಳ ಹತ್ರ ಇವತ್ತು ಫೋನ್ ಕಿತ್ಕೊಂಡಿಲ್ಲ ಅಂದಿದ್ರೆ ಆ ರಾಧಿಕಾ ಇಲ್ಲಿಗ್ ಬಂದು ರುದ್ರ ತಾಂಡವನೇ ಆಡಿರೋಳು. ಅವಳಿಗೇನಾದ್ರೂ ಸತ್ಯ ಗೊತ್ತಾಗಿದ್ದಿದ್ರೆ ರಾಧಿಕಾ, ಕಲ್ಕಿ, ಸುನೈನಾ, ಕಾಶಿ, ಜಾನ್ಕಿ ಅಷ್ಟೇ ಯಾಕೆ? ಆ ಕಾಶಿ ಮಗಳು ಋತುವಿನೂ ಸೇರ್ಕೊಂಡು ಇಲ್ಲಿಗ್ ಬಂದು ನಮ್ ಮುಖಕ್ಕೆ ಕ್ಯಾಕ್ರ ಸುಗ್ದಿರೋರು. ಅದನ್ನ ನೆನೆಸ್ಕೊಂಡ್ರೆ ಎದೆ ನಡಗುತ್ತೆ. ಕಮಲು, ನನಗೋಸ್ಕರ ಕಾಶಿಯಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಿರ್ತಾನೆ ಅಲ್ವಾ? ಅವನು ನಮಗೆ ಸಪೋರ್ಟ್ ಮಾಡಿ ಮಾತಾಡ್ತಾನ? ಅದೆಲ್ಲ ನಿಮ್ ಭ್ರಮೆ, ಅದೆಲ್ಲ ಹಳೆ ಕಾಶಿ ಇದ್ನಲ್ಲ ಕುಡ್ಕ, ಅವನ್ ಮಾಡ್ತಾ ಇದ್ದ. ಈ ಕಾಶಿ ಅಲ್ಲ, ಅವನೀಗ ರಾಧಿಕಂಗ್ ಅಷ್ಟೇ ಸಪೋರ್ಟ್ ಮಾಡೋದು. ಏನೇ ಮನೆ ಹಾಳಿ, ನಾನ್ ಕರೆಕ್ಟ್ ಟೈಮಿಗೆ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಆ ರಾಧಿಕಂಗೆ ಎಲ್ಲಾನು ಬಾಯ್ ಬಿಟ್ಬಿಡ್ತಿದ್ದೆ ಅಲ್ವಾ? ಇಲ್ಲ ಅತ್ತೆ, ನಾನ್ ಏನು ಹೇಳ್ತಾ ಇರ್ಲಿಲ್ಲ. ಈ ಮಾತನ್ನ ನಾನ್ ನಂಬೇಕಾ? ಅಮ್ಮ, ಅಪ್ಪ, ಅಮ್ಮ, ಕಲಂಗಡಿ ಹಣ್ಣು ತಂದಿದ್ದೀನಿ, ಜ್ಯೂಸ್ ಮಾಡಮ್ಮ, ತುಂಬಾ ಬಾಯಾರಿಕೆ. ಇಲ್ಲಿ ಪ್ರಾಣ ಹೋಗೋ ಅಂತ ಸಮಸ್ಯೆ ಬಂದು ಅಟಕಾಯಿಸ್ಕೊಂಡಿದೆ. ನೀನ್ ನೋಡಿದ್ರೆ ಕಲಂಗಡಿ ಹಣ್ಣು ತಗೊಂಡ್ ಬಂದು ಜ್ಯೂಸ್ ಮಾಡ್ಕೊಡು ಅಂತಿದ್ಯಾ? ಅದೇ ಕಲಂಗಡಿ ಹಣ್ಣು ತಗೊಂಡು ನೀನ್ ಬುರುಡಕ್ಕೆ ಬಡಿಬೇಕು. ಅಪ್ಪ, ಈಗ ಏನಾಯ್ತು ಅಂತ ಇಷ್ಟು ಟೆನ್ಷನ್ ಆಗಿದ್ಯಾ? ಲೋ ರಾಣಾ, ಸ್ವಲ್ಪ ಹೊತ್ತಿಗೆ ಮುಂಚೆ ಇವಳು ತನ್ನ ಗೂಢಾಚಾರಿ ಕೆಲಸನ ಶುರು ಹಚ್ಕೊಂಡ್ಬಿಟ್ಟಿದ್ಲು. ನಾನು ನಿಮ್ಮ ಅಪ್ಪ ಇಬ್ರು ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ತಾ ಕೂರ್ಬೇಕಾಗಿತ್ತು. ಅಂತದೇನಮ್ಮ ಮಾಡಿದ್ಲು ಇವಳು? ನೀನ್ ಪ್ರೀತಿಸಿ ಕರ್ಕೊಂಬಂದಿರೋ ಈ ಮನೆ ಹಾಳಿ ನಮ್ ಮನೆನೆ ಹಾಳು ಮಾಡೋದಕ್ಕೆ ಹೊರಟಿದ್ಲು. ಲೋ ರಾಣಾ, ಇವಳು ಆ ರಾಧಿಕನ್ ಚೇಲ ಕಣೋ. ನಾನ್ ಸ್ವಲ್ಪ ಏಮಾರದ್ರು ಕಲ್ಕಿ ಘೋಡ್ಸಿದ್ ನಾವೇ ಅಂತ ಅವಳ ಹತ್ರ ಬಾಯ್ ಬಿಟ್ಬಿಡ್ತಿದ್ಲು. ಅಮ್ಮ ಹೇಳ್ತಿರೋದು ನಿಜನಾ? ಲೋ, ಇಷ್ಟೊತ್ತು ನಾನು ಅರ್ಚ್ಕೊಂಡ್ ಹೇಳಿದ್ದನ್ನ ಕೇಳಿಸ್ಕೊಂಡೆ ತಾನೆ, ಮತ್ತ್ಯಾಕೋ ಇದು ನಿಜನಾ ಅಂತ ಕೇಳ್ತಾ ಇದೀಯಾ? ಇವಳು ಆ ರಾಧಿಕಾ ಎಲ್ಲ ಒಂದೇ. ನಾವಿಲ್ಲಿ ಕೆಮ್ಮಿದ್ದು ಸೀನಿದ್ದು ಎಲ್ಲ ಆ ರಾಧಿಕಂಗೆ ರಿಪೋರ್ಟ್ ಆಗತ್ತೆ.
ಮಳ್ಳಿ ತರ ಇದ್ಕೊಂಡೆ ಇಲ್ಲಿ ನಡೆಯೋದನ್ನೆಲ್ಲ ಇವಳು ಅಲ್ಲಿಗೆ ವರದಿ ಒಪ್ಪಿಸ್ತಾಳೆ. ಮೊದ್ಲು ಇವಳು ಕೈಯಲ್ಲಿರೋ ಫೋನ್ ಕಿತ್ಕೋ. ಮಾವ, ನನ್ನ ಹೊಟ್ಟಿನಲ್ಲಿರೋ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಮದುವೆ ಆದಾಗಿಂದ ಇಷ್ಟು ದಿನಕ್ಕೆ ಇವತ್ತೇ ಫಸ್ಟ್ ಟೈಮ್ ರಾಧಿಕಾಕ ಕಾಲ್ ಮಾಡಿದ್ದು. ಏಯ್, ನಿನ್ ಮಾತನ್ನ ನಂಬಕ್ಕೆ ನಾನೇನ್ ಇವನ್ ತರ ನಿನ್ ಬಲೆಯಲ್ಲಿ ಬಿದ್ದೋಳಲ್ಲ. ಜಾಸ್ತಿ ಮಾತಾಡಿದ್ರೆ ಹಲ್ಲೆಲ್ಲ ಉದುರಾಗ್ಬೇಕು, ಹಾಗ್ ಬಾರಿಸ್ತೀನಿ. ಏಯ್, ನನ್ನೇನೇ ಅನ್ಕೊಂಡಿದ್ಯಾ ನೀನು? ಕಿವಿಗೆ ಚಂಡು ಹೂವ ಇಟ್ಕೊಂಡಿರೋ ಹಳ್ಳಿ ಗುಗ್ಗು ಅಂತ ಅನ್ಕೊಂಡಿದ್ಯಾ? ನೀನ್ ಏನ್ ಮಾಡ್ತೀಯ, ಯಾರ ಹತ್ರ ಹೇಗಿರ್ತೀಯ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ಕಣೆ. ಲೋ ರಾಣಾ, ಇವಳ ಹತ್ರ ಇರೋ ಫೋನ್ನ ನಾನೆಲ್ಲಿ ಕಿತ್ಕೊಂಡ್ಬಿಡ್ತೀನೋ ಅಂತ ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದಾಳೆ. ಮೊಸಳೆ ಕಣ್ಣೀರು, ಮೊದ್ಲು ಇವಳ ಹತ್ರ ಇರೋ ಫೋನ್ನ ಕಿತ್ಕೊಳ್ಳ. ರಾಣಾ, ರಾಣಾ, ಹಗಲು ರಾತ್ರಿ ಕಣ್ಣಗೆಣ್ಣೆ ಬಿಟ್ಕೊಂಡು ಇವಳನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ನಮ್ ಕಣ್ಣಗ್ ಮಣ್ಣೆರಚಿ ಆ ರಾಧಿಕಂಗೆ ಎಲ್ಲಾ ವಿಷಯನು ಹೇಳ್ಬಿಡ್ತಾಳೆ. ಹುಷಾರು, ನಾನು ಅದೆಲ್ಲ ನೋಡ್ಕೊಂತೀನಪ್ಪ. ಅಮ್ಮ, ಈ ಕಲಂಗಡಿ ಅಂತಂದಿದ್ದೀನಲ್ಲ, ಇದರಲ್ಲಿ ಅದೇನು ಅಂತ ಹುಟ್ಬಿಟ್ಟೆ ನನ್ನ ಹೋಟೆಲ್ಲಿ ಬರೀ ತಿನ್ನೋದ್ರಲ್ಲೇ ಇರ್ತೀಯಲ್ಲ. ಕಮಲ, ಮೊದ್ಲು ಇವನಿಗೆ ಜ್ಯೂಸ್ ಮಾಡ್ಕೊಡೋದು. ಸರಿ. ನಮಸ್ಕಾರ ಭಕ್ತಿ ಅವರೇ. ಭಕ್ತಿ ಅವರೇ, ಎಲ್ಲರೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರೋ ಹಾಗೆ ನೀವು ತಪ್ಪು ತಿಳ್ಕೊಂಡ್ರೆ ನಮಗೆ ತುಂಬ ಸಂಕಟ ಆಗತ್ತೆ. ರೀ, ಏನ್ರಿ ಇದು? ಭಕ್ತಿ ಅಮ್ಮ ನಮ್ಮ ಮಾತನ್ನ ಕಿವಿಗೆ ಹಾಕೋತಿಲ್ಲ. ಏ ಸುಮ್ಮನೆ ಇರೆ, ಹೊರಗಡೆ ಜನರು ಮಾತು ನಂಬಿ ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ ಭಕ್ತಿ ಅವರೇ. ಆದರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದರಲ್ಲಿ ನಮ್ಮ ತಪ್ಪು ಏನೇನೂ ಇಲ್ಲ. ಯಾರ್ಯಾವ ಕಾರಣಕ್ಕೂ ನಾವು ಮಾಡಿರೋ ತಪ್ಪುಗಳನ್ನ ಒಪ್ಕೊಳ್ಳಲ್ಲ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಭಕ್ತಿ ಅಮ್ಮ, ಇದರಲ್ಲಿ ನಮ್ದಾಗ್ಲಿ ನಮ್ಮ ಮಗಂದಾಗ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹೌದು ಭಕ್ತಿ ಅವರೇ, ನಮ್ಮ ಮನೇಲಿ ಕೆಲಸ ಮಾಡ್ತಾನಲ್ಲ ಆಳು ಅಮಾಣಿಕ್ಯ, ಇದೆಲ್ಲ ಅವನ್ ನಡೆಸಿರೋ ಮಸಲತ್ತು. ದುಡ್ಡುಗೋಸ್ಕರ ತನ್ನ ಮಗಳನ್ನ ಚೂಬಿಟ್ಟು ನನ್ನ ಮಗನ್ನ ಬಲೆಗಾಕೊಂಡು ನನ್ನ ಮರ್ಯಾದೆ ಪೂರ್ತಿ ಮೂರ ಬಟ್ಟೆ ಮಾಡ್ಬಿಟ್ಟ. ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಮ್ಮನ್ನು ನಂಬಿಸಿ ಅವನು ಕುತ್ತಿಗೆ ಕುಯ್ಯೋ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಭಕ್ತಿಯಮ್ಮ, ನಾನು ನನ್ನ ಮಗನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೀನಿ, ಅವನು ಈ ರೀತಿ ತಪ್ಪು ಮಾಡೋ ಹುಡುಗನೇ ಅಲ್ಲ. ಆ ಪವಿತ್ರನೇ ನನ್ನ ಮಗನಿಗೆ ಏನೇನೋ ಆಸೆ ಹುಟ್ಟಿಸಿ ಮಂಕು ಬೂದಿ ಎರಚಿ ಹೀಗೆಲ್ಲ ಮಾಡಿಬಿಟ್ಟಿದ್ದಾಳೆ. ಅಯ್ಯಯ್ಯೋ, ಹಾಗೆಲ್ಲ ನೋಡ್ಬಿಡಿ ಭಕ್ತಿ ಅಮ್ಮ, ನಾವು ಸುಳ್ಳು ಹೇಳ್ತಿಲ್ಲ, ಇರೋ ಸತ್ಯನೇ ಹೇಳ್ತಿದ್ದೀವಿ. ಒಳ್ಳೆ ಸಂಪ್ರದಾಯದ ಮನೆಯಿಂದ ಹೆಣ್ಣು ತಂದು ಎಲ್ಲರೂ ಬೆಕ್ಕಿಸಿ ಬೆರಗಾಗಿ ನೋಡೋ ಹಾಗೆ ಮದ್ವೆ ಮಾಡಬೇಕು ಅಂತ ನಾವಿಬ್ರು ಕನ್ಸು ಕಂಡಿದ್ವಿ. ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಅಂತಸ್ಸಿಗೆ ತಕ್ಕ ಹಾಗೆ ನಯ ಪೈಸೆಗೂ ಸಮವಾಗಿಲ್ದೇ ಇರೋ ಆ ದರಿದ್ರದವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕಾಯ್ತು. ನಮ್ಮ ಆಸೆ ಕನ್ಸುಗಳನ್ನ ಮಣ್ಣು ಪಾಲ್ ಮಾಡ್ಬಿಟ್ಟ ಆ ಮಾಣಿಕ್ಯ. ಈ ಘಟನೆ ಆದಾಗ್ಲಿಂದ ನನಗೂ ಕಮಲಗೂ ಊಟ ಇರಲಿ, ಒಂದೇ ಒಂದು ಹನಿ ನೀರು ಕೂಡ ಸೇರ್ತಾ ಇಲ್ಲ ಭಕ್ತಿ ಅವರೇ. ಒಂದೊಂದು ಸಂದರ್ಭದಲ್ಲಿ ಸತ್ತೇ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿದ್ದೀವಿ, ಆದರೆ ನಾವು ಸತ್ತೋದ್ರೆ ನಮ್ಮ ಮಕ್ಕಳು ಅನಾಥರ ಆಗ್ಬಿಡ್ತಾರೆ ಅಂತ ಮಾನ ಹೋದರೂ ಪರವಾಗಿಲ್ಲ ಜೀವಂತವಾಗಿರೋಣ ಅಂತ ಜೀವ ಉಳಿಸ್ಕೊಂಡಿದ್ದೀವಿ. ಭಕ್ತಿ ಅವರೇ, ಇವಾಗ ಆಗಿರೋದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನನ್ನ ಮಗಳ ಜೀವನನ ಬಲಿ ಕೊಡಬೇಡಿ ಭಕ್ತಿ ಅವರೇ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನೋಡಿ ನನ್ನ ಮಗಳನ್ನ ನಾನು ಬಂಗಾರದಂಗೆ ಸಾಕಿದ್ದೀನಿ, ಅವಳು ಚಿರು ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಇವರಿಬ್ರು ಮದುವೆ ಚೆನ್ನಾಗಿ ಆಗಬೇಕು ಭಕ್ತಿ ಅವರೇ, ಇಲ್ಲಾಂದ್ರೆ ನಾವಿಬ್ರು ಬದುಕಿದ್ದು ಅದಕ್ಕೆ ಅರ್ಥನೇ ಇಲ್ಲದೆ ಇರೋಂಗಾಗ್ಬಿಡುತ್ತೆ.
ಯೋಚನೆ ಮಾಡಬೇಡಿ ಬೀಗ್ರೆ. ಚಿರು ಮತ್ತೆ ಅನಗನ್ ಮದ್ವೆ ಆಗೇ ಆಗತ್ತೆ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬಿಕ್ತಿಯವ್ರೆ. ಆದ್ರೆ ಒಂದು ವಿಷಯದಲ್ಲಿ ನನಗೆ ಬೇಜಾರಿದೆ. ಏನ್ ಬಿಕ್ತಿಯವ್ರೆ ಅದು? ನಮ್ ಸರ್ಕಲ್ ಅಲ್ಲಿರೋರ್ಗೆ ರಾಣನ್ ವಿಷಯ ಗೊತ್ತಾದ್ರೆ ಅವರೆಲ್ಲ ಏನ್ ಮಾತಾಡ್ತಾರೆ ಅಂತ ನನಗೆ ಚಿಂತೆ ಆಗಿದೆ. ಒಬ್ಬ ಅಡುಗೆ ಭಟ್ಟನ್ ಮಗಳನ್ನ ಸೊಸೆ ಮಾಡ್ಕೊಂಡಿರೋ ಮನೆಯಿಂದ ನೀವು ಹೆಣ್ ತರ್ತೀರಾ ಅಂತ ಎಲ್ಲಿ ಆಡ್ಕೋತಾರೋ ಏನೋ ಅಂತ ಅನ್ನಿಸ್ತಾ ಇದೆ. ಸರಿ, ಅದೆಲ್ಲ ಹೋಗ್ಲಿ ಬಿಡಿ, ಅದನ್ನ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನಿಮ್ಮನ್ನ ಈ ಧರ್ಮ ಸಂಕಟದಲ್ಲಿ ಒದ್ದಾಡೋ ಹಾಗೆ ಮಾಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಬಿಕ್ತಿಯವರೇ. ಆ ಪೀಡೆನ ಮನೆಯಿಂದ ತೊಲಗಿಸಿ ಆಮೇಲೆ ನಿಮ್ಮ ಮುಂದೆ ಬಂದು ನಿಂತ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸದ್ಯಕ್ಕೆ ಆ ಕೆಲಸ ಆಗಿಲ್ಲ ಬಿಕ್ತಿಯವರೇ. ಹಾಗಂತ ನಾನು ಸುಮ್ಮನೆ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಆ ದರಿದ್ರನ ಮನೆ ಬಿಟ್ಟು ಓಡಿಸೋದು ಖಂಡಿತ. ಬಿಕ್ತಿಯವರೇ, ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಸರಿ ಸರಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಸರಿ, ಇವಾಗ ಹೇಳಿ. ಆ ಪವಿತ್ರ ದುಡ್ಡುಗೋಸ್ಕರ ಹೇಗೆ ನನ್ನ ಮಗನ್ನ ಮರಳು ಮಾಡಿ ಮದ್ವೆ ಮಾಡ್ಕೊಂಡ್ಲೋ ಹಾಗೆ ರಾಧಿಕಾ ಅಳಿಯಂದ್ರನ್ನ ಮರಳು ಮಾಡಿ ಮದ್ವೆ ಮಾಡ್ಕೊತಾಳೆ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ. ಅದಾಗೋದಕ್ಕಿಂತ ಮುಂಚೆ ನಮ್ಮ ಮಕ್ಕಳ ಮದ್ವೆನ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲಾಂದ್ರೆ ಆ ರಾಧಿಕಾ ಏನಾದರೂ ಮಾಡ್ಬಿಡ್ತಾಳೆ. ನೀವ್ ಅನ್ಕೊಳ್ಳೋದಕ್ಕಿಂತ ಮುಂಚೆನೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೆ ಬೇಕ್ರೆ. ಟೈಮ್ ವೇಸ್ಟ್ ಮಾಡದೆ ಆದಷ್ಟು ಬೇಗ ಒಂದೊಳ್ಳೆ ಮುಹೂರ್ತ ನೋಡಿ ಮದ್ವೆ ಮಾಡಿ ಮುಗಿಸೋಣ. ನೋಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಮದ್ವೆ ಛತ್ರನ ಬುಕ್ ಮಾಡಿ. ನೀವು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀರಾ ಅಂದ್ಮೇಲೆ ಮುಗೀತು. ಇನ್ಮೇಲೆ ನೋಡ್ತಾ ಇರಿ, ಮದ್ವೆ ಕೆಲಸಗಳನ್ನ ಹೇಗೆ ಮುಗಿಸ್ತೀನಿ ಅಂತ. ನನ್ನ ಮಗ ಚಿರು ಆ ರಾಧಿಕನ ಹತ್ರ ಸುಳಿಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಬಿಕ್ತಿಯವರೇ, ಇನ್ಮೇಲೆ ಎಲ್ಲ ನಮಗೆ ಅನುಕೂಲ ಆಗೋ ಹಾಗೆ ನಡೆಯುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಾವಿನ್ನು ಹೋಗಿ ಬರ್ತೀವಿ. ಕಾಫಿ ಏನಾದರೂ? ಪರವಾಗಿಲ್ಲ, ನಾವು ಬರ್ತೀವಿ. ನಾಟ್ ಬ್ಯಾಡ್ ರಾಧಿಕಾ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ನೋಡಿದವ್ರಿಗೆ ಮದ್ವೆ ಆಗಿದೆಯೋ ಇಲ್ವೋ ಹಾಗನ್ನಿಸ್ಬೇಕು, ಆಗ ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಇದ್ರಲ್ಲಿ ತಪ್ಪೇನಿದೆ? ಇದ್ರಲ್ಲಿ ತಪ್ಪೇನೂ ಇಲ್ಲ. ನನಗೂ ವಿಘ್ನೇಶ್ ಆರೋಗ್ಯನೇ ತುಂಬಾ ಮುಖ್ಯ. ಅವನು ಮೊದಲಿನ ಹಾಗೆ ಆರೋಗ್ಯವಾಗಿರ್ಬೇಕು, ಗುಂಡು ಗುಂಡಾಗಿರ್ಬೇಕು. ಅತ್ತೆ, ಈ ದೀಕ್ಷೆ ಇರ್ಬೇಕಾದ್ರೆ ಯಾಕೆ ವರಿ ಮಾಡ್ತೀರಾ? ಇನ್ಮೇಲೆ ವಿಘ್ನೇಶ್ ನನ್ನ ಜವಾಬ್ದಾರಿ. ಆಹಾ, ನನ್ನ ಸೊಸೆ ಹೋಗ್ತಾ ಇರೋ ಸ್ಪೀಡ್ ನೋಡ್ತಾ ಇದ್ರೆ ನಾಳೆನೆ ಈ ಅಳಮುಂಜಿನ ಮನೆಯಿಂದ ಓಡಿಸೋ ಹಾಗೆ ಅನ್ನಿಸ್ತಾ ಇದೆ. ದೀಕ್ಷಾ, ಕ್ಯಾರಿ ಆನ್. ಗಮ್ಯ, ಇನ್ಮೇಲೆ ದೀಕ್ಷಾ ಇಲ್ಲೇ ಇರ್ತಾಳಮ್ಮ. ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಬಾವಾ, ನಾನು ಇನ್ನು ಹೋಗಿ ಬರ್ತೀನಿ. ಪಂಕಜ ಬರ್ತೀನಮ್ಮ, ಬರ್ತೀನಿ ಬರ್ತೀನಿ ವಿಘ್ನೇಶ್. ಸರಿ ಮಾವ. ಶಾಲಿನಿ, ದೀಕ್ಷನ್ನ ರೂಮಿಗೆ ಕರ್ಕೊಂಡು ಹೋಗು, ರೆಸ್ಟ್ ಮಾಡಲಿ. ಸರಿ ಅಮ್ಮ. ಬಾ ಗಮ್ಯ, ಬಾ.
ಪಂಕಜ, ದೀಕ್ಷಾ ಇವಾಗ ಯಾಕೆ ಇಲ್ಲಿ ಬಂದಿದ್ದಾಳೆ? ನೀನ್ಯಾಕೆ ಒಪ್ಕೊಂಡಿದ್ದಕ್ಕೆಲ್ಲ? ಈ ಕೆಲ್ಸಕ್ ಬಾರ್ದೆ ಇರೋ ಪ್ರಶ್ನೆ ಎಲ್ಲ ಮಾಡೋದ್ ಬಿಟ್ಟು ಕಿಚನ್ ಅಲ್ಲಿ ಹಾಲ್ ಬಿಸಿ ಮಾಡಿಟ್ಟಿದ್ದೀನಿ, ಹೋಗ್ ಕುಡೀರಿ. ಶಾಲಿನಿ, ಗುಡ್ ಮಾರ್ನಿಂಗ್. ಅದಕ್ಕೆ ಹೊರಗಡೆ ಹೋಗ್ತಿದ್ಯಾ? ಹ್ಞೂ, ಅದಕ್ಕೆ ಯೋಗ ಕ್ಲಾಸ್ಗೆ ಹೋಗೋದಿತ್ತು. ಏನು ವಿಷಯ ಅದಕ್ಕೆ? ಏನಿಲ್ಲ, ಕಲ್ಕಿ ಬೇಗ ಹುಷಾರಾಗ್ಲಿ ಅಂತ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ತೊಗೊಂಬಂದಿದ್ದೀನಿ. ನಾನು ಒಬ್ಳೆ ಹೋಗಿ ಕೊಟ್ಬರ್ತೀನಿ ಅಂದರೆ ನಿಮ್ಮಣ್ಣ ಕೋಪ ಮಾಡ್ಕೋತಾರೆ. ಆದರೆ ನಿನ್ನ ಜೊತೆ ಹೋಗ್ತೀನಿ ಅಂದರೆ ಏನೂ ಹೇಳಲ್ಲ. ಹಾಗೆ ಕಲ್ಕಿನ ನೋಡಿದಾಗೂ ಆಗುತ್ತೆ, ಪ್ರಸಾದನ ಕೊಟ್ಟೋಗೂ ಆಗುತ್ತೆ ಅಂತ. ಅದಕ್ಕೇನಂತೆ ಅದಕ್ಕೆ, ಬನ್ನಿ ಹೋಗೋಣ, ಹುಷಾರಾಗಿ ಕರ್ಕೊಂಡೋಗಿ ಬರ್ತೀನಿ. ಅವತ್ತಾಗಿರೋ ಹಾಗೆ ಏನೂ ಆಗ್ದಿರಂಗೆ ನಾನು ನೋಡ್ಕೋತೀನಿ. ಸರಿ ಇರು, ಮಾವಂಗೊಂದು ಮಾತು ಹೇಳ್ಬಿಡ್ತೀನಿ. ಗಮ್ಯ, ಏನು ನಿನ್ನ ತಮ್ಮನ್ನ ನೋಡೋಕೆ ಹೋಗ್ತಿರೋ ಹಾಗಿದೆ? ನಿನ್ನ ಜಾಗದಲ್ಲಿದ್ದು ನಾನೆಲ್ಲ ನೋಡ್ಕೊಳ್ತೀನಿ. ಯಾಕೆ ಹಂಗೆ ನೋಡ್ತಿದ್ಯಾ ಗಮ್ಯ? ಮನೇಲೆಲ್ಲ ಕೆಲಸ ನಾನು ನೋಡ್ಕೊಳ್ತೀನಿ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳಿದೆ. ಯಾಕಂದ್ರೆ ಮನೇಲಿ ವಿಘ್ನೇಶ್ ಇದ್ದಾನಲ್ವಾ, ಅದಕ್ಕೆ ಒಂದು ಸಣ್ಣ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋಗಿ, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ವಿಘ್ನೇಶ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಗೋಗಿತ್ತು, ಇವತ್ತು ಅವನ ಜೊತೆ ಕೂತು ಕಷ್ಟ ಸುಖ ಮಾತಾಡ್ತೀನಿ. ಅವನಿಗೆ ಯಾವ ಅಡುಗೆ ಇಷ್ಟ, ಯಾವ ಸ್ವೀಟ್ ಇಷ್ಟ ಅಂತ ಕೇಳ್ತೀನಿ. ತುಂಬ ಟಯರ್ಡ್ ಆಗಿದ್ರೆ, ತಲೆನೋವಿದ್ರೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ಹಾಗೆ ಹೆಡ್ ಮಸಾಜ್ ಕೂಡ ಮಾಡ್ತೀನಿ. ಒಬ್ಬ ಮಾವನ ಮಗಳು ಏನೇನು ಮಾಡಬೇಕೋ ಅದೆಲ್ಲ ನಾನು ಮಾಡ್ತೀನಿ. ಸೊ ನೀನು ಇದ್ಯಾವುದ್ರ ಬಗ್ಗೆ ಯೋಚನೆ ಮಾಡಿದೆ, ಆರಾಮಾಗಿ ಹೋಗ್ಬ. ಬೇಕಿದ್ರೆ ನೀನು ತವ್ರ ಮನೇಲಿ ಒಂದೆರಡು ದಿನ ರೆಸ್ಟ್ ತಗೊಂಡೆ ಬಾ, ನಾನಿಲ್ಲಿ ಸ್ವಲ್ಪ ಫ್ರೀ ಆಗಿರ್ಬೋದು. ಏನಂದೆ? ಏನೂ ಇಲ್ಲ ಶಾಲಿನಿ, ಗಮ್ಯಂಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳಿದೆ. ಗಮ್ಯ, ಇನ್ಮೇಲೆ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು, ವಿಘ್ನೇಶ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನ್ನ ಕೈಗೆ ಅವನ ಜವಾಬ್ದಾರಿ ಕೊಡು, ಬಂಗಾರದಂಗೆ ನೋಡ್ಕೊಳ್ತೀನಿ. ಅಕಸ್ಮಾತ್ ನೀನು ಅವನ ಮದ್ವೆ ಆಗಿಲ್ಲ ಅಂದಿದ್ದಿದ್ರೆ ನಾನ್ ತಾನೇ ಅವನ ಮದ್ವೆ ಆಗಿ ನೋಡ್ಕೋಬೇಕಾಗಿದ್ದು. ಏ ದೀಕ್ಷಾ, ಏನ್ ಮಾತಾಡ್ತಿದ್ಯಾ ನೀನು? ಶಾಲಿನಿ, ನಾ ಸುಮ್ಮನೆ ತಮಾಷೆ ಮಾಡಿದ್ದು ಕಣೆ. ಅಲ್ಲೋಡು ಗಮ್ಮೇನ್ ಮುಖ ಹೇಗಾಗಿದೆ ಅಂತ. ನಿನ್ ಗಂಡ ಅಂದ್ರೆ ನಿಂಗ್ ತುಂಬಾ ಪ್ರೀತಿ ಅಲ್ವಾ? ಈ ಗಮ್ಯ, ನಿನ್ ತಮ್ಮನ್ ನೋಡಕ್ಕೆ ನೀನ್ ಹೋಗು, ವಿಘ್ನೇಶ್ ಜೊತೆ ನಾನು ಕ್ಲೋಸ್ ಆಗಿ ಮೂವ್ ಮಾಡಿ ನಿನ್ ಕಲ್ಕಿ ಕಮಾನ್. ಅರೆ ಶಾಲಿನಿ, ಬಾ ಕೂತ್ಕೋ. ನೀನೇನಿಲ್ಲಿ? ಏನ್ ಶಾಲಿನಿ ಅವರೇ, ದಿಢೀರ್ ಅಂತ ನಿಮ್ ಸವಾರಿ ಈ ಕಡೆ ಬಂದಿದೆ? ನೀವು ಪೊಲೀಸ್ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದೀರಾ? ಅಯ್ಯೋ, ಕೋಪ ಮಾಡ್ಕೋಬೇಡಿ, ಸುಮ್ನೆ ತಮಾಷೆ ಮಾಡಿದೆ. ಅದಕ್ಕೆ ನಿಮ್ನ ಹುಡ್ಕೊಂಡು ಮನೆ ಹತ್ರ ಹೋಗಿದ್ದೆ, ನೀವೆಲ್ಲರೂ ಇಲ್ಲಿದ್ದೀರಾ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಏನ್ ವಿಶೇಷ? ಏನಿಲ್ಲ, ಅದಕ್ಕೆ ಕಲ್ಕಿ ಫಿಸಿಕಲ್ ಟೆಸ್ಟ್ಗೆ ಹೋಗ್ತಿದ್ದಾನಲ್ವಾ, ಅದಕ್ಕೆ ಗಮ್ಯ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ರು.
ಅದನ್ ಕೊಟ್ಬಾ ಅಂತಂದ್ರು, ಅದಕ್ಕೆ ಬಂದೆ. ಹೌದಾ? ಇರು ಕಲ್ಕಿ. ಕಲ್ಕಿ ಅಕ್ಕ, ಒಂದ್ ನಿಮಿಷ ಬಾಯಿಲಿ. ತಗೊಳ್ಳಿ ಅದಕ್ಕೆ. ಕಲ್ಕಿ, ಗಮ್ಯ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ಕೊಟ್ಟು ಕಳಿಸಿದಾಳೆ. ಬಾ. ಮಾತಾಡ್ತೀರಿ, ನಾನು ಒಂದ್ ನಿಮಿಷ ಬರ್ತೀನಿ. ಹೇಳು ಮಗ. ರಾಧಿಕಾ, ಅದ್ಯಾರು? ಹೇ ಶಾಲಿನಿ, ನಮ್ ವಿಘ್ನೇಶ್ ತಂಗಿ. ಓಹೋ, ಹೌದಲ್ವಾ? ಆಕ್ಚುಲಿ ಅವ್ರನ್ನ ನೋಡಿ ಬಹಳ ದಿನ ಆಯ್ತು, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೇ. ಇರು, ನಿಂಗೇನೋ ತೋರಿಸ್ಬೇಕು. ಹೇಗೋ ನಮ್ಮ ಮಗಳು ಆಸೆ ಪಟ್ಟಿರೋ ಹಾಗೆ ಇನ್ನು ಸ್ವಲ್ಪ ದಿನದಲ್ಲೇ ಚಿರು ಜೊತೆ ಮದ್ವೆ ಆಗಿ ಅವಳ ಅತ್ತೆ ಮನೆಗೆ ಹೋಗ್ಬಿಡ್ತಾಳೆ. ಆ ರಾಧಿಕಾ ಚಿರುನ ಕಳ್ಕೊಂಡ್ಬಿಟ್ನಲ್ಲ ಅಂತ ಜೀವನ ಪರ್ಯಂತ ಕೊರ್ಗಿ ಕೊರ್ಗಿ ಸಾಯ್ತಾಳೆ. ನನಗಂತೂ ಇದನ್ನೆಲ್ಲ ನೋಡ್ತಿದ್ರೆ ಹಂಡೆ ತುಂಬಾ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ ರೀ. ಆದ್ರೂ ರೀ, ನನ್ನ ಮನ್ಸಲ್ಲಿ ಒಂದು ವಿಷಯ ಕೊರಿತಾ ಇದೆ ರೀ. ಹೌದಾ? ಏನದು ಕಮಲೋ? ಆ ಚಿರು ನಮ್ಮ ಅನಗನ್ನ ಮದ್ವೆ ಆಗದೇ ಇಲ್ಲ ಅಂತ ಅಷ್ಟೆಲ್ಲ ಹಾರಾಡ್ತಾ ಇದ್ದ. ಆದ್ರೆ ಇವಾಗ ಮದ್ವೆ ಕೆಲ್ಸ ಪತ್ರಿಕೆವರೆಗೂ ಬಂದಿದೆ. ಈಗಲೂ ಅವನು ಏನು ಮಾತಾಡದೆ ಸುಮ್ನೆ ಇದಾನಲ್ಲ, ಯಾಕಿರ್ಬೋದು? ಯಾಕೆ ಅಂದ್ರೆ ನಮ್ ಮಗಳು ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಕಣೆ. ಹಾಗಂತ ನೀವ್ ಅನ್ಕೋತೀರ ಅಲ್ವೇ? ಕೋಟ್ಯಾಧೀಶರು ಮನೆಯಿಂದ ಹೆಣ್ಣು ಸಿಗ್ಬೇಕಾದ್ರೆ ಏನಕ್ಕೂ ಗತಿ ಇಲ್ಲದೆ ಇರೋ ಮನೆಯಿಂದ ಹೆಣ್ಣು ನೋಡಿ ಮದ್ವೆ ಆಗ್ತಾರ? ನನ್ನ ಅಳಿಯನ್ನೇನ್ ನಿನ್ ದಡ್ಡ ಅಂತ ಅನ್ಕೊಂಡಿದ್ಯಾ? ಮೊದ್ಲಿಂದಾನು ಚಿರುಗೆ ನಮ್ಮ ಅನಘನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇತ್ತು. ಆದ್ರೆ ಆ ರಾಧಿಕಾ ಮಾಡ್ತಾ ಇದ್ದ ಕುತಂತ್ರದಿಂದ ಚಿರು ಹಾಗೆ ಹೀಗೆ ವಾಲಾಡ್ತಾ ಇದ್ದ. ಈಗ ರಾಧಿಕಾ ಏನು ಅಂತ ಗೊತ್ತಾಗಿರೋದಕ್ಕೆ ವಿಷಯ ಪತ್ರಿಕೆಯವರೆಗೂ ಬಂದಿದ್ರು ಸೈಲೆಂಟ್ ಆಗಿರೋದು. ನೋಡ್ಕಂಬ್ಲೋ, ಈ ಕಾಲದಲ್ಲಿ ನೋಡೋಕೆ ಚೆನ್ನಾಗಿರೋ ಹುಡುಗರ ಜೊತೆ ಓಡಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಮದುವೆ ಅಂತ ಬಂದಾಗ ಸೆಟ್ಲ್ ಆಗಿರೋರನ್ನೇ ನೋಡಿ ಮದುವೆ ಆಗೋದು. ಚಿರುಗೆ ಆರಾಧಿಕಾ ಬೋರು ಅಂತ ಅನ್ಸೋವರೆಗೂ ಓಡಾಡ್ತಾನೆ. ಅವಳೇನು ಜಾಲಿ ಮಾಡೋ ಹುಡುಗಿನೂ ಅಲ್ಲ ಬಿಡು. ಆ ತೆತ್ತಿದ್ರೆ ಬರೀ ವೇದ ಅಂತ ಹೇಳ್ತಾಳೆ. ಯಾವ ಹುಡುಗ ತಾನೇ ಆ ಥರದ ಹುಡುಗಿನ ಇಷ್ಟಪಡ್ತಾನೆ ಹೇಳು. ಆಗ ಚಿರು ನಮ್ಮ ಅನಘಂದಾರಿಗೆ ಬಂದೇ ಬರ್ತಾನೆ ಕಮಲು. ಆದ್ರೂ ಅಲ್ಲಿವರೆಗೂ ನನ್ನ ಮನಸ್ಸು ಚಡ್ಪಡಿಸ್ತಾನೆ ಇರತ್ತೆ. ಯಾವಾಗ ಏನಾಗತ್ತೋ ಏನೋ ಅಂತ ತುಂಬಾನೇ ಭಯ ಆಗತ್ತೆ. ಏನು ಆಗಲ್ಲ, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನೋಡ್ರಿ, ಮದ್ವೆ ಆದ್ಮೇಲೂ ಆ ಚಿರು ಏನಾದ್ರೂ ರಾಧಿಕಾ ರಾಧಿಕಾ ಅಂತ ಅವಳ ಹಿಂದೆ ಓಡಾಡ್ತಾ ಇದ್ರೆ ಆಮೇಲೆ ನಾನ್ ಕಚೇರಿ ಶುರು ಮಾಡ್ತೀನಿ. ಅಳಿಯ ಅಂತಾನು ನೋಡ್ದೆ ಅವನ್ಗೆ ತಕ್ಕ ಬುದ್ಧಿ ಕಲಿಸ್ತೀನಿ. ಡ್ರೈವರ್, ಕಾರ್ ನಿಲ್ಸು, ರಿವರ್ಸ್ ತಗೋ. ಯಾಕ್ರಿ, ಏನಾಯ್ತು? ಇರೆ ಹೇಳ್ತೀನಿ. ಯಾಕ್ರಿ, ಏನಾಯ್ತು? ಅಲ್ಲಿ ನೋಡು,